ವೀಕ್ಷಕರೇ, ಈ ದಿನ ತಾವು ನೋಡ್ತಾರಂಥದ್ದು ಮೇಲುಕೋಟೆಯ ಯೋಗನರಸಿಂಹಸ್ವಾಮಿ ಬೆಟ್ಟದ ಕೆಳಗಡೆ ಇರೋವಂಥ ಕಲ್ಯಾಣಿ ಬಳಿ ಇರೋ ಒಂದು ಮಂಟಪ. ಭಾಳ ಆಕರ್ಷಣೀಯವಾಗಿದೆ ಈ ಮಂಟಪ. ಒಟ್ಟು 16 ಕಂಬಗಳನ್ನು ಹೊಂದಿದೆ, ಅಂದರೆ 8 ಮೂಲೆಗಳಲ್ಲಿ, ಅಂದರೆ 4 ದಿಕ್ಕಿನ ಹಾಗೂ 4 ಮೂಲೆಗಳಲ್ಲಿ 8 ಕಂಬ. ಅದೇ ರೀತಿ ಒಳ ಆವರಣದಲ್ಲಿ 8 ಕಂಬ ಇದೆ. ಒಂದು ರೀತಿ ನೋಡಿದ ತಕ್ಷಣ ಭಾಳ ಆಕರ್ಷಣೀಯವಾಗಿ ಕಾಣುತ್ತೆ. ಈ ಮಂಟಪನ ಮುಮ್ಮಡಿ ಕೃಷ್ಣರಾಜ ಒಡೆಯರವರು 1817 ಕಟ್ಟಿಸ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಹೊರ ಆವರಣ ಏನಿದೆ, ಹೊರಗಡೆ ಕಂಬಗಳು, ಅಲ್ಲಿ ರಾಮಾಯಣದ ಕೆತ್ತನೆಗಳು, ಹಾಗೆ ಒಳ ಆವರಣದ ಕಂಬಗಳಲ್ಲಿ ಮಹಾಭಾರತದ ಕೆತ್ತನೆಗಳೆಲ್ಲ ಇವೆ. ಇಲ್ಲಿ ಕೆಲವೊಂದು ಕೆತ್ತನೆಗಳು, ಕಂಬದಲ್ಲಿರೋ ಕೆತ್ತನೆಗಳನ್ನ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಭಾಳ ಚೆನ್ನಾಗಿ ಅಲ್ಲಿ ಫಿಗರ್ಸ್ನ ಕಂಡುಹಿಡಿಬೋದು, ಅದರಲ್ಲಿರೋ ಕೆತ್ತನೆಗಳನ್ನ. ಹಾಗೆ ಇದೇನು ಸೂಚಿಸುತ್ತಪ್ಪ ಅಂದರೆ, ಮಂಟಪ ಇದು 14 ಲೋಕಗಳನ್ನು ಸೂಚಿಸುತ್ತೆ. ಈ ಮಂಟಪ ಇದು ಕೂರ್ಮದ ಮೇಲೆ ಈ ಒಂದು ಮಂಟಪ ನಿಂತಿರೋ ಹಾಗೆ ಕೆತ್ತಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಆಮೆಯ ಕಾಲು. ಕೂರ್ಮ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಆಮೆಯ ಕಾಲು ಅದು. ಹಾಗೆ ಮತ್ತೊಂದು ಭಾಗದಲ್ಲಿ ಅಂದರೆ ಮಧ್ಯದಲ್ಲಿ, ಅಂದರೆ ದಕ್ಷಿಣ ದಿಕ್ಕಿಗೆ ಅದು ಮುಖ ಮಾಡಿದೆ. ನೋಡಿ, ಇಲ್ಲೊಂದು ಕಾಲಿದೆ, ಆಮೆಯ ಕಾಲು ಮುಂಭಾಗದ್ದು. ಮತ್ತೊಂದು ಮೂಲೆಯಲ್ಲಿ ಅಂದರೆ ದಕ್ಷಿಣ ದಿಕ್ಕಿಗೆ ಆಮೆಯ ತಲೆ ಇದೆ. ಆಮೆಯ ತಲೆ ದಕ್ಷಿಣಕ್ಕಿದೆ, ಆಮೆಯ ಬಾಲ ಉತ್ತರಕ್ಕಿದೆ. ಎಲ್ಲ ಮೂಲೆಗಳಲ್ಲೂ ಕೂಡ ಆನೆ, ಸರ್ಪ ಈ ರೀತಿಯಾದಂಥ ಕೆತ್ತನೆಗಳು. ಆಮೆಯ ಮೇಲೆ ಈ ಒಂದು 14 ಲೋಕ ನಿಂತಿದೆ ಅನ್ನೋ ಥರದಲ್ಲಿ ಚಿತ್ರಣ ಮಾಡಿದರೆ, ಎಲ್ಲ ಮೂಲೆಗಳಲ್ಲೂ 2 ಆನೆ ಒಂದೇ ಮುಖ ಕೆತ್ತಿದ್ದಾರೆ. ನೋಡ್ಬೋದು, ನೋಡಿ, ಎಲ್ಲ ಮೂಲೆಗಳಲ್ಲೂ ಸಹ ನೋಡ್ಬೋದು. ಒಟ್ಟು 16 ಮೂಲೆಗಳನ್ನ ನೋಡ್ಬೋದು ಇಲ್ಲಿ. ನೋಡಿ, ಆಮೆ ಕಾಲು ಮತ್ತೊಂದು ಸತಿ ನೋಡಿ, 7 ಮೇಲಿದೆ, 7 ಮೆಟ್ಟಿಲುಗಳು. ನೋಡಿ, ಕಂಬಗಳು ಭಾಳ ಆಕರ್ಷಣೀಯವಾಗಿದೆ. ಹಾಗೆ ಸೀಲಿಂಗ್ ನೋಡಿ, ಆ ಸೀಲಿಂಗು ನೀವು ನೋಡ್ತಾ ಇದ್ದೀರಿ, ಅದು ಅಲ್ಲಿ 64 ಮೂಲೆಗಳು ಬರುವಂತಹ ಕೆತ್ತನೆಗಳಿದೆ. ಆ ರೀತಿಯಾಗಿ ಚಪ್ಪಡಿಗಳನ್ನ ಜೋಡಿಸಿದರೆ, 64 ಅಂದರೆ 64 ಕಲೆಗಳು ಅಂತ ಏನು ಹೇಳ್ತೀವಿ, ಅದು ಕೂಡ ಅದರಲ್ಲಿ ಒಳಗೊಂಡಿವೆ. ನೋಡಿ, ಒಂದೇ ಪಿಲ್ಲರ್ಸ್, ಅದು ಒಂದೇ ಕಂಬ. ಭಾಳಷ್ಟು ಕೆತ್ತನೆಗಳು ನೋಡ್ಬೋದು. ಇದು ಭುವನೇಶ್ವರಿಯ ಒಂದು ಕೆತ್ತನೆ, ಅಲ್ಲಿ ಯೋನಿ ಮಾರ್ಗವಾಗಿ ಮಕ್ಕಳುಗಳು ಹುಟ್ಟುತ್ತಾರಂಥ ಕೆತ್ತನೆ ಇದೆ. ಅದು ಫಲವತ್ತತೆಯನ್ನು ಸೂಚಿಸುತ್ತೆ ಅನ್ನೋದು ಕೆಲವರು ಶಾಸನಗಳಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಭಾಳಷ್ಟು ಕೆತ್ತನೆಗಳು ಯಾವುದಿದೆಯಪ್ಪ ಅಂದರೆ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ದಶಾವತಾರದ ಬಗ್ಗೆ, ಹಾಗೆ ಕೆಲವು ಪೌರಾಣಿಕ ಘಟನೆಗಳ ಪ್ರಮುಖವಾದಂಥ ಕೆತ್ತನೆಗಳು ಮಾಡಿದ್ದಾರೆ. ಅನೇಕ ಬಿಡಿಬಿಡಿಯಾದಂಥ ಶಿಲ್ಪಗಳನ್ನು ಕೆತ್ತಲಾಗಿದೆ. ನೋಡಿ, ಹೂವಿನ ಅಥವಾ ಹೂಕುಂಡ ಅಂತೇನು ಹೇಳ್ತೀವಿ, ಆ ರೀತಿಯ ಒಂದು ಕೆತ್ತನೆ ಭಾಳ ಚೆನ್ನಾಗಿದೆ. ಹಾಗೆ ಕೂರ್ಮಾವತಾರನ್ನು ಕೂಡ ನೋಡ್ಬೋದು, ವಿಷ್ಣುವಿನ ಮೊದಲನೇ ಅವತಾರ ಕೂರ್ಮ ಅವತಾರ. ಹಾಗೆ ಶಂಖಚಕ್ರ ಲಾಂಛನನ್ನು ಕೂಡ ನೋಡ್ಬೋದು. ಎಲ್ಲವೂ ಎಷ್ಟು ಅಚ್ಚುಕಟ್ಟಾಗಿ ಕೆತ್ತಿದ್ದಾರೆ ಅನ್ನೋದನ್ನು ಈ ಮಂಟಪದಲ್ಲಿ ಎಲ್ಲ ನೋಡ್ಬೋದು. ಇವೆಲ್ಲ ವಿಷ್ಣುವಿನ ಅವತಾರ, ವರಹ ಅವತಾರ. ಹಾಗೆ ರಾವಣ ಜಟಾಯು ಸಂಹಾರ, ಹಾಗೆ ರಾಮ ಮೊರೆಯಲ್ಲಿ ನಿಂತು ವಾಲಿಗೆ ಬಾಣ ಬಿಡುವಂಥದ್ದು ಕೂಡ ಕೆಲವೊಂದು ಕಡೆ ನೋಡ್ಬೋದು. ನೋಡಿ, ಕಲ್ಯಾಣಿ ಅಲ್ಲೇ ಮುಂದುಗಡೆ ಇದೆ. ಇದು ಛತ್ರಿ ಹಿಡಿದಿರೋದು ವಾಮನ ಅವತಾರ. ಇದು ಪರಶುರಾಮರ ಅವತಾರ, ಇದು ದಶಾವತಾರದಲ್ಲಿ ಬರುವಂಥದ್ದು.
ಭಾಳಷ್ಟು ಪ್ರವಾಸಿಗರು ಬರ್ತಾರೆ ಇಲ್ಲಿ. ಮೊಬೈಲಲ್ಲಿ ವಿಡಿಯೋ ತೆಗಿಬೋದು, ಫೋಟೋ ಹೊಡಿಬೋದು, ಆದರೆ ಚಿತ್ರೀಕರಣ ಮಾಡೋದಕ್ಕೆ, ಫೋಟೋಶೂಟ್ ಮಾಡೋದಕ್ಕೆ 3,000 ರೂಪಾಯಿನ ಟಿಕೆಟ್ ತೊಗೋಬೇಕಾಗುತ್ತೆ ಇಲಾಖೆಯಿಂದ. ರಾಮ ಧನುಸ್ಸನ್ನು ಹಿಡಿದಿರೋದು ಒಂದೇ ಕಂಬದಲ್ಲಿ ಕೆತ್ತನೆ ಮಾಡಿರೋವಂಥದ್ದು ಭಾಳ ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ. ಈಗ ಒಳ ಆವರಣದಲ್ಲಿ ಹಾಗೆ ನೋಡೋದಾದರೆ ಏನು 8 ಕಡೆಗಳಲ್ಲೂ ಕೂಡ ಕಂಬಗಳು, ಅಷ್ಟ ದಿಕ್ಪಾಲಕರು ಏನಿದ್ದಾರೆ, ಅಷ್ಟ ದಿಕ್ಪಾಲಕರ ಕಂಬ. ಪೂರ್ವಕ್ಕೆ ಇಂದ್ರ ಇದ್ದಾನೆ, ಆಗ್ನೇಯಕ್ಕೆ ಯಮ, ಆಗ್ನೇಯಕ್ಕೆ ಇಂದ್ರ ಅಗ್ನಿ, ದಕ್ಷಿಣಕ್ಕೆ ಯಮ, ಹಾಗೆ ನೈಋತ್ಯಕ್ಕೆ ನಿರುತಿ, ಪಶ್ಚಿಮಕ್ಕೆ ವರುಣ, ವಾಯುವಕ್ಕೆ ವಾಯು, ಉತ್ತರಕ್ಕೆ ಕುಬೇರ, ಈಶಾನಕ್ಕೆ ಈಶಾನ. ಈ ಥರ ಶಿಲ್ಪಗಳನ್ನೆಲ್ಲ ಗುರುತಿಸಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ದಿಗಂಬರವಾದ ಮೂರ್ತಿ ಇದೆ. ನಮ್ಮ ಹಿಂದೂ ಧರ್ಮದಲ್ಲೂ ಇದ್ದಿರ್ಬೋದು, ದಿಗಂಬರರು ಅಥವಾ ಅವಧೂತರು ಆ ರೀತಿ ಕೆತ್ತಿದ್ದಾರೆ. ಇಲ್ಲಿ ವಾಲಿ ಸುಗ್ರೀವ ಯುದ್ಧ ಮಾಡ್ತಿರೋದು ನೋಡ್ಬೋದು. ಅದು ನೋಡಲಿಕ್ಕೆ ಮುಖ ಹನುಮಂತನ ಥರನೇ ಇದೆ, ಒಳ್ಳೆ ವಾಲಿ ಸುಗ್ರೀವರ ಯುದ್ಧ ಅದು. ನೋಡಿ, ರಾಮ ಮರೆಯಲ್ಲಿ ನಿಂತು ಬಾಣ ಬಿಡ್ತಾರದು ವಾಲಿಗೆ. ಈ ರೀತಿಯಂಥ ಮಹಾಭಾರತದ ಹಾಗೆ ರಾಮಾಯಣದ ಕೆಲವು ಘಟನೆಗಳ ದೃಶ್ಯಾವಳಿಯನ್ನು ಕೆತ್ತನೆ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ.